ಎಲ್ಲರಿಗೂ ಹೇಗಿದ್ದೀರಾ? ನೋಡಿದ್ರಲ್ಲ ನಾನು ಯಾವ ಥರ ಮೇಕಪ್ ತೋರಿಸಿದೆ ಅಂತ ಹೇಳಿ ನಿಮಗೆ. ಆ ಮೇಕಪ್ ಲುಕ್ಕನ್ನು ನಾನು ಯಾವ ರೀತಿ, ಈಗ ನ್ಯೂ ಇಯರ್ ಬಂತು, ನ್ಯೂ ಇಯರ್ಗೆ ಈಗ ಹೆಚ್ಚಾಗಿ ಎಲ್ಲರಿಗೂ ಹೊರಗಡೆ ಹೋಗ್ಲಿಕ್ಕಿರುತ್ತೆ, ರಾತ್ರಿ ಇರಲಿ ಅಥವಾ ನಾಳೆ ಹೊರಗಡೆ ಹೋಗ್ಲಿಕ್ಕಿರುತ್ತೆ, ಹಾಗಾಗಿ ಸಿಂಪಲಲ್ಲಿ ತುಂಬ ಇದರಲ್ಲಿ ಎಲ್ಲ ಸಿಂಪಲಲ್ಲಿ ಯಾವ ರೀತಿ ನಾವು ಮೇಕಪ್ ಮಾಡ್ಬೋದು, ಯಾವ ರೀತಿ ಚೆಂದ ಕಾಣ್ಬೋದು ಅಂತ ನಾನೀಗ ತೋರಿಸಿದೆ ನಿಮಗೆ. ಅದನ್ನು ನಾನು ಹೇಗೆ ಕ್ರಿಯೇಟ್ ಮಾಡಿದೆ, ಆ ಮೇಕಪ್ಗೆ ನಾನು ಏನು ಯೂಸ್ ಮಾಡಿದ್ದೀನಿ ಅಂತ ಈಗ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ನಾನು ಏನೆಲ್ಲ ಹಾಕಿದೆ, ಯಾವ ಥರ ನಾನು ಮೇಕಪ್ ಮಾಡಿದೆ ಅಂತ ತೋರಿಸ್ತೀನಿ ನಿಮಗೆ. ಖಂಡಿತವಾಗಲೂ ನಿಮಗೆ ಇಷ್ಟ ಆಗ್ಬೋದು. ಹಾಗೂ ಇದು ತುಂಬ ಹೆವಿ ಮೇಕಪ್ ಇಲ್ಲ, ಹಾಗಾಗಿ ನಿಮಗೆ ಒಮ್ಮೆಲೆ ಹೊರಗಡೆ ಹೋದರೂ ಅಥವಾ ಪಾರ್ಟಿಗೆ ಹೋದರೂ ತುಂಬ, ನಾವು ಈಗ ನ್ಯೂ ಇಯರ್ ಪಾರ್ಟಿ ಅಂತ ಹೇಳಿದ ಮೇಲೆ ಸ್ವಲ್ಪ ಡ್ಯಾನ್ಸ್ ಅದು ಇದು ಕೆಲವರು ಮಾಡ್ತಾರೆ, ಕೆಲವರು ಅಥವಾ ತುಂಬ ಆಚೀಚೆ ಹೋಗುದು ಅದು ಇದು ಅಂತೇಳಿ ತುಂಬ ಬೆವರು ಅದು ಇದು ಬರುತ್ತೆ. ಹಾಗಾಗಿ ನಾವು ಎಷ್ಟು ಲೈಟಲ್ಲಿ ಮೇಕಪ್ ಮಾಡ್ತೀವಿ ಅಷ್ಟು ನಾವು ಚೆಂದ ಕಾಣ್ತೀವಿ. ಓಕೆ, ನಾನೀಗ ನಿಮಗೆ ತೋರಿಸ್ತೀನಿ ಯಾವ ಥರ ನಾನು ಮೇಕಪ್ಪನ್ನು ಇವತ್ತಿನ ಮೇಕಪ್ ಕ್ರಿಯೇಟ್ ಮಾಡಿದೆ ಅಂತ ಹೇಳಿ, ನಿಮಗೆ ಖಂಡಿತವಾಗಲೂ ಇಷ್ಟ ಆಗ್ಬೋದು. ಓಕೆ, ನಾನಿಲ್ಲಿ ಫಸ್ಟ್ಗೆ ಟೋನರ್ ಆಗಿ ರೋಸ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಟೋನರ್ ಉಂಟು ನೀವು ಅದನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ರೋಸ್ ವಾಟರನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮೇಕಪ್ ಇನ್ನೂ ಚೆನ್ನಾಗಿ ನಿಲ್ಲುತ್ತೆ, ಹಾಗೂ ಏನಾದರೂ ಹೋಲ್ಸ್ ಅದು ಏನಾದರೂ ಇದ್ದರೆ ಅದು ಪ್ಯಾಚಪ್ ಆಗುತ್ತೆ ಅಂತ ಹೇಳಿ ಫಸ್ಟಿಗೆ ನಾವು ಇಲ್ಲಿ ರೋಸ್ ವಾಟರನ್ನು ಅಪ್ಲೈ ಮಾಡಬೇಕು. ನಾನು ಹಾಗಾಗಿ ರೋಸ್ ವಾಟರ್ ಹಾಕ್ತಾ ಇದ್ದೀನಿ. ರೋಸ್ ವಾಟರ್ ಹಾಕಿ ನಾನೊಂದು 5 ನಿಮಿಷ ತನಕ ನಿಲ್ತೀನಿ. ಈಗ ಲಿಪ್ಸ್ಗೆ ಏನು ಮಾಡಬೇಕಂದ್ರೆ, ಲಿಪ್ಸ್ ಈಗ ನಮ್ಮ ಚಳಿಗಾಲಾದ್ದರಿಂದ ಸ್ವಲ್ಪ ಡ್ರೈ ಆಗಿರುತ್ತೆ, ಅದರ ಮೇಲೆ ನಾವು ಮ್ಯಾಟ್ ಲಿಪ್ಸ್ಟಿಕ್ ಎಲ್ಲ ಹಾಕಿದರೆ ತುಂಬ ಕೆಟ್ಟದಾಗಿ ಕಾಣುತ್ತೆ. ಹಾಗಾಗಿ ಫಸ್ಟಿಗೆ ನಾವು ವ್ಯಾಸ್ಲೀನನ್ನು ಅಥವಾ ಯಾವುದು ಎಣ್ಣೆ ಏನಾದರೂ ಇದ್ದರೆ ನೀವು ಅದನ್ನು ಅಥವಾ ಲಿಪ್ ಬಾಮ್ ಏನಾದರೂ ಇದ್ದರೆ ನೀವು ಈ ಥರ ಅಪ್ಲೈ ಮಾಡಿ, ಹಾಗೂ ಈ ಥರ ಬ್ರಷ್ ಇಟ್ಕೊಂಡು ಈ ಥರ ತಿಕ್ಕಿ. ಇದರಿಂದ ಏನಾಗುತ್ತೆ ಅಂದರೆ ಡ್ರೈ ಸ್ಕಿನ್ಸ್ ಎಲ್ಲ ಇದ್ದರೆ, ಡೆಡ್ ಸ್ಕಿನ್ ಅಂತ ಹೇಳ್ತೀವಿ ನೋಡಿ, ಅದೆಲ್ಲ ಹೋಗುತ್ತೆ. ಆಮೇಲೆ ನೀವು ಲಿಪ್ಸ್ಟಿಕ್ ಹಾಕುವಾಗ ಚೆನ್ನಾಗಿ ಕಾಣುತ್ತೆ. ಆಮೇಲೆ ಟಿಶ್ಯೂ ಪೇಪರಿಂದ ಈ ರೀತಿ ಒರೆಸಿದರೆ ಆಯಿತು ನೋಡಿ, ಈ ರೀತಿ ಕ್ಲೀನಾಗಿ ಬರುತ್ತೆ ಆವಾಗ. ಆಮೇಲೆ ನಾನಿಲ್ಲಿ ಹಿಮಾಲಯ ನರಿಷಿಂಗ್ ಸ್ಕಿನ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರು ಉಂಟು ಇದು, ಹಿಮಾಲಯ ಹರ್ಬಲ್ಸಿದ್ದು, ಲೈಟ್ ಆ್ಯಂಡ್ ನಾನ್ ಗ್ರೇಸಿ ಅಂತೇಳಿ. ಬೇಕಾದ್ರೆ ಇದರ ನಾನು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಅಲ್ಲಿ ನೋಡ್ಬೋದು. ತುಂಬ ಚೆನ್ನಾಗುಂಟು ಇದು ಕ್ರೀಮ್, ನಾನು ಇದನ್ನು ಯೂಸ್ ಮಾಡ್ತಾ ಇರ್ತೀನಿ ಯಾವಾಗಲೂ. ಓಕೆ, ಇದು ಆದಮೇಲೆ ನಾನೀಗ ಫೌಂಡೇಶನ್ ಹಾಕ್ತಾ ಇದ್ದೀನಿ. ಫೌಂಡೇಶನ್ ನಿಮ್ಮ ಹತ್ರ ಬಿ ಬಿ ಕ್ರೀಮ್ ಇದ್ದರೆ ಬಿ ಬಿ ಕ್ರೀಮ್ಸ ನೀವು ಯೂಸ್ ಮಾಡ್ಬೋದು, ಅಥವಾ ಫೌಂಡೇಶನ್ ಕ್ರೀಮ್ ಇದ್ದರೆ ನೀವು ಫೌಂಡೇಶನ್ ಕ್ರೀಮ್ಸ ಯೂಸ್ ಮಾಡ್ಬೋದು. ನನ್ನ ಹತ್ರ ಇಲ್ಲಿ ಗಾರ್ನಿಯರ್ ಬಿ ಬಿ ಕ್ರೀಮ್ ಇದೆ, ಹಾಗೂ ನನ್ನ ಡಜ್ಲರ್ ಅಂತ ಹೇಳಿ ನನ್ನ ಹತ್ರ, ನಿಮಗೆ ಗೊತ್ತುಂಟು ನಾನು ಸುಮಾರು ಸಲ ತೋರಿಸಿದ್ದೀನಿ, ಡಜ್ಲರ್ ಅಂತ ಹೇಳಿ ನನ್ನ ಹತ್ರ ಫೌಂಡೇಶನ್ ಕ್ರೀಮ್ಸ ಇದೆ. ನಾನಿಲ್ಲಿಗ ಡಜ್ಲರ್ ಫೌಂಡೇಶನ್ ಕ್ರೀಮನ್ನು ಯೂಸ್ ಮಾಡ್ತಾ ಇದ್ದೀನಿ. MLC 23 ಅಂತ ಹೇಳಿದ್ದು ತುಂಬ ಚೆನ್ನಾಗಿದೆ ಇದು, ನನಗೆ ತುಂಬ ಇಷ್ಟ ಇದು. ಇದು ನನ್ನ ಸ್ಕಿನ್ ಕಲರ್ಗೆ ಸೂಟ್ ಆಗುವಂಥದ್ದು, ನೀವು ಸಹ ಯೂಸ್ ಮಾಡ್ಬೋದು. ಬೇಕಿದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಹೇಳ್ಬೋದು ಡಿಸ್ಲರ್ ಅವ್ರದ್ದು. ತುಂಬ ಚೆನ್ನಾಗಿದೆ ಇದು, ಲಿಕ್ವಿಡ್ ಫಾರ್ಮಲ್ಲಿರುತ್ತೆ ಇದು. ಫುಲ್ ನಾವು ಕುತ್ತಿಗೆ ಕಿವಿಗೆ ಎಲ್ಲ ಕಡೆಯೂ ಹಾಕಬೇಕು, ಇಲ್ಲದಿದ್ರೆ ಒಂದು ಕಡೆ ಒಂದು ಕಲರ್ ಇನ್ನೊಂದು ಕಡೆ ಬೇರೆ ಕಲರ್ ಈ ರೀತಿ ಕಾಣುತ್ತೆ. ಆದ್ದರಿಂದ ಸರಿಯಾಗಿ ಮುಖಕ್ಕೆ ಎಲ್ಲ ರೀತಿಯಲ್ಲಿ ಆಗುವಂತೆ ನಾವು ಇದನ್ನು ಅಪ್ಲೈ ಮಾಡಬೇಕು. ಆಮೇಲೆ ಹಾಕಿದ ತಕ್ಷಣ ಇದನ್ನು ನೀವು ಬಿಡಬಾರ್ದು, ಹಾಕಿದ ತಕ್ಷಣ ನೀವು ಇದನ್ನು ಒರೆಸ್ಬೇಕಾಗ ನೋಡಿ. ಈ ರೀತಿ ಸ್ಪಂಜ್ ಇದ್ದರೆ ಚೆನ್ನಾಗಿ ನೀರಲ್ಲಿ ಮುಳುಗಿಸಿ ಆ ಸ್ಪಂಜನ್ನು ಹಿಂಡಿ ನೀವು ಬೇಕಿದ್ರೆ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಚೆನ್ನಾಗಿ ಇದನ್ನು ನೋಡಿ ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಸರಿಯಾಗಿ ಇದು ಒಂದೇ ಫಾರ್ಮಲ್ಲಿ ಬರುವಾಗ ನೀವು ಈ ರೀತಿ ಒರೆಸ್ಬೇಕು, ಕುತ್ತಿಗೆ ಎಲ್ಲ ಕಡೆಯೂ, ಕಿವಿಗೆ ಎಲ್ಲ ಕಡೆಯೂ, ಇದು ಒಂದೇ ರೀತಿ ಕಲರ್ ಕಾಣಬೇಕು. ಇಲ್ಲದಿದ್ದರೆ ಒಂದೊಂದು ಕಡೆ ಪ್ಯಾಚಪ್ ಆದಂಗೆ ಕಾಣುತ್ತೆ ನೋಡಿ. ಈಗ ಎಲ್ಲ ಕಡೆ ಸೇಮ್ ಈಕ್ವಲಿ ಕಲರ್ ಬಂದಿದೆ, ನೀವು ನೋಡ್ಬೋದು. ಸರಿಯಾಗಿ ಹಣೆಯಿಂದ ನೀವು ಸರಿಯಾಗಿ ಹಾಕಬೇಕು ಇದನ್ನು, ಇಲ್ಲದಿದ್ರೆ ಒಂದೊಂದು ಕಡೆ ಒಂದೊಂದು ಕಲರ್ ಥರ ಕಾಣುತ್ತೆ. ಹಾಗಾಗಿ ಎಲ್ಲ ಫೌಂಡೇಶನ್ ಹಾಕುವಾಗ ಹಾಗೆಯೇ ಸರಿಯಾಗಿ ನೀವು ಫೌಂಡೇಶನ್ ಅಪ್ಲೈ ಮಾಡಬೇಕು. ಓಕೆ, ಈಗ ಫೌಂಡೇಶನ್ ಅಪ್ಲೈ ಆಯಿತು. ಈಗ ನಾನು ಇಲ್ಲಿ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ. ಕಾಂಪ್ಯಾಕ್ಟ್ನ ಲ್ಯಾಕ್ಮೆದು ಯೂಸ್ ಮಾಡ್ತಾ ಇದ್ದೀನಿ, ಲ್ಯಾಕ್ಮೆ ಆ್ಯಬ್ಸಲ್ಯೂಟ್ಲಿ ಅಂತೇಳಿ ಪರ್ಫೆಕ್ಟ್ ರೆಡಿಯನ್ಸ್ ಅಂತ ಹೇಳಿ ಈ ಕಾಂಪ್ಯಾಕ್ಟನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಲ್ಯಾಕ್ಮೆ 9-35 ಉಂಟು, ಅದು ಸಹ ತುಂಬ ಚೆನ್ನಾಗಿದೆ. ಆದರೆ ಇದು ಸಹ ಚೀಪ್ ಆ್ಯಂಡ್ ಬೆಸ್ಟ್ ಅಂತಲೇ ಅನಿಸುತ್ತೆ ನನಗೆ, ಇದು ತುಂಬ ಚೆನ್ನಾಗಿದೆ. ಇದನ್ನು ನಾನು ಲೈಟಲ್ಲಿ ಮೇಲಿಂದ ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿ ಹಾಕ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಟ್ಯಾಪ್ ಟ್ಯಾಪ್ ಮಾಡಿ ಸ್ವಲ್ಪ ಸ್ವಲ್ಪನೇ ತೊಗೊಂಡು ಚೆನ್ನಾಗಿ ಎಲ್ಲ ಕಡೆ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇದು ತುಂಬ ಚೆನ್ನಾಗಿದೆ ಲ್ಯಾಕ್ಮೆದು, ನನಗೆ ತುಂಬ ಇಷ್ಟ ಲ್ಯಾಕ್ಮೆದು. ಎಲ್ಲ ಲ್ಯಾಕ್ಮೆ ಕಾಜಲ್ ಇರಲಿ ಎಲ್ಲ ಇಷ್ಟ ನನಗೆ. ಇದು ಸಹ
ವಾಟರ್ ಪ್ರೂಫು, ಆದ್ದರಿಂದ ಇದು ತುಂಬ ಚೆನ್ನಾಗಿದೆ. ಇದು ಲ್ಯಾಕ್ಮೆ ಆಬ್ಸಲ್ಯೂಟ್ ಪರ್ಫೆಕ್ಟ್ ರೇಡಿಯನ್ಸ್ ಸ್ಕಿನ್ ಲೈಟಿಂಗ್ ಕಾಂಪ್ಯಾಕ್ಟ್ ಅಂತ ಹೇಳಿದು. ಇದರ ರೇಟ್ ಬಂದು ಇದಕ್ಕೆ ಎಷ್ಟು 180 ಎಷ್ಟು ಇದೆ ರೇಟ್, 180 ಇರಬೇಕು. ಹೌದು, ತುಂಬ ಚೆನ್ನಾಗಿದೆ ಇದು. ನೀವು ಡೈಲಿ ಬೇಕಿದ್ರೆ ಇದನ್ನು ಯೂಸ್ ಮಾಡ್ಬೋದು. 180 ಏನು ದೊಡ್ಡ ಇದು ಅಂತ ಆಗೋದಿಲ್ಲ ನನಗೆ. ಡೈಲಿ ನೀವು ಯೂಸ್ ಮಾಡ್ಬೋದು. ನೋಡಿ ಈ ರೀತಿ ಈಕ್ವಲಲ್ಲಿ ಎಲ್ಲ ಕಡೆ ನೀವು ಕಾಂಪ್ಯಾಕ್ಟನ್ನು ಹಾಕಿ. ಹಾಗೂ ನಾನೀಗ ಇಲ್ಲಿ ಹೈಲ್ಯಾಶ್ಗೆ ಕಲ್ಲರನ್ನು ಕೊಡ್ತಾ ಇದ್ದೀನಿ. ನಿಮ್ಮ ಡ್ರೆಸ್ಸಿಗೆ ಯಾವ ರೀತಿ ಸೂಟ್ ಆಗುತ್ತೆ ನೋಡಿ ಆ ರೀತಿ ನೀವು ಕಲ್ಲರ್ ಕೊಡಿ. ನಾನು ಲೈಟ್ ಪಿಂಕ್ ಮತ್ತು ಗೋಲ್ಡ್ ಕಲ್ಲರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ. ನೋಡಿ ನಾನು ಲ್ಯಾಕ್ಮೆದ್ದು ಈಗ ಕಾಜಲನ್ನು ಐಲೈನರನ್ನು ಹಾಕ್ತಾ ಇದ್ದೀನಿ. ಲ್ಯಾಕ್ಮೆ ಐಲೈನರನ್ನು ಇದು ಸಹ ತುಂಬ ಚೆನ್ನಾಗಿದೆ. ವಾಟರ್ ಪ್ರೂಫ್ ಮತ್ತು ಸ್ಪ್ರೆಡ್ ಸಹ ಆಗೋದಿಲ್ಲ, ನಿಮಗೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ಇದು ನನಗೆ ತುಂಬ ಇಷ್ಟ ಇದು ಸಹ. ಆಮೇಲೆ ಕೆಲವೊಮ್ಮೆ ನಾನು ಲ್ಯಾಕ್ಮೆ ಕಾಜಲ್ ಸಹ ಯೂಸ್ ಮಾಡ್ತೀನಿ. ಇವತ್ತು ನಾನು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಸ್ವಲ್ಪ ಡಾರ್ಕಲ್ಲಿ ಈ ರೀತಿ ಉದ್ದ ರೀತಿಯಲ್ಲಿ ನಾನು ಹಾಕಿದ್ದೀನಿ. ಆಮೇಲೆ ಈಗ ಲ್ಯಾಕ್ಮೆ ಕಾಜಲನ್ನು ನಾನು ಇಲ್ಲಿ ಕೆಳಗಡೆ ಹಾಕ್ತಾ ಇದ್ದೀನಿ. ನಿಮ್ಮ ಹತ್ರ ವೈಟ್ ಇದ್ದರೆ ವೈಟ್ ಶೇಡಲ್ಲಿ ಸಹ ನೀವು ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಇದರಿಂದ ಕಣ್ಣು ನಮ್ಮದು ಬ್ರಾಡ್ ಆಗಿ ಕಂಡು ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ ಆಯಿತು, ಲೈಟಲ್ಲಿ ನಾನು ಅಪ್ಲೈ ಮಾಡಿದ್ದೀನಿ, ನೀವು ನೋಡ್ಬೋದು. ಈಗ ನಾನು ಮಸ್ಕಾರ ಹಾಕ್ತಾ ಇದ್ದೀನಿ. ಮಸ್ಕಾರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಐಲ್ಯಾಶಸ್ ಉಂಟಲ್ಲ ಅದು ಚೆನ್ನಾಗಿ ಕಾಣುತ್ತೆ, ನೀಟಾಗಿ ಕಾಣುತ್ತೆ. ಹಾಗಾಗಿ ನಾನಿಲ್ಲಿ ಲ್ಯಾಕ್ಮೆ ಅವರದ್ದೇ ಮಸ್ಕಾರ ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು, ತುಂಬ ಚೆನ್ನಾಗಿ ಕಾಣುತ್ತೆ ಕಣ್ಣು. ಇದು ಹಾಕಲೇಬೇಕಂತ ಏನಿಲ್ಲ, ಹಾಕದಿದ್ದರೂ ಪರವಾಗಿಲ್ಲ. ಇಲ್ಲಿ ಐಬ್ರೋ ಪೆನ್ಸಿಲ್ ತಗೊಂಡು ನಾನು ಸ್ವಲ್ಪ ಐಬ್ರೋವನ್ನು ನೀಟಾಗಿ ಸ್ವಲ್ಪ ಡ್ರಾ ಮಾಡ್ತಾ ಇದ್ದೀನಿ ಅಷ್ಟೇ. ತುಂಬ ಡಾರ್ಕ್ ಕಲರ್ ನಾನು ಹಾಕ್ತಾ ಇಲ್ಲ ಇಲ್ಲಿ. ಓಕೆ, ಈಗ ನಾನು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ತಿದ್ದೀನಿ. ಲಿಪ್ಸ್ಟಿಕ್ ನಂತರ ಎರಡು ಉಂಟು, ಒಂದು CAL ನೀವು ಸುಮಾರು ಸಲ ನೋಡಿದ್ದೀರಿ, ಇನ್ನೊಂದು ಡೆಜ್ಲರ್, ಇದು ಡಾರ್ಕ್ ಕಲರ್ ರೆಡ್. ನಾನು ಇವತ್ತು ರೆಡ್ಡನ್ನು ಹಾಕ್ತಾ ಇದ್ದೀನಿ. ನೋಡೋಣ ಟ್ರೈ ಮಾಡೋಣ ಯಾವ ರೀತಿ ಅಂತೇಳಿ. ಹೆಚ್ಚಾಗಿ ನಾನು ಡಾರ್ಕ್ ಕಲರ್ ಯೂಸ್ ಮಾಡ್ತಾ ಇಲ್ಲ, ಆದರೆ ನನ್ನೊಬ್ಬರು ಫ್ರೆಂಡ್ ಹೇಳಿದರು ನೀವು ಡಾರ್ಕ್ ಕಲರ್ ಒಮ್ಮೆ ಅಪ್ಲೈ ಮಾಡಿ ನೋಡಿ ಅಂತ ಹೇಳಿ. ಹಾಗಾಗಿ ಇವತ್ತು ನಾನಿಲ್ಲಿ ಡಾರ್ಕ್ ಕಲರನ್ನು ಹಾಕ್ತಾ ಇದ್ದೀನಿ, ನೋಡುವ ಯಾವ ಥರ ಆಗುತ್ತೆ ಅಂತೇಳಿ. ಓಕೆ, ಸ್ಟಿಕ್ಕರನ್ನು ಒಂದು ಇಡ್ತಾ ಇದ್ದೀನಿ. ಈಗ ಇನ್ನು ನಾನು ತಲೆಯೆಲ್ಲ ಬಾಚಿ ಎಲ್ಲ ಫೈನಲ್ ಲುಕ್ ನಿಮಗೆ ತೋರಿಸ್ತೀನಿ. ನೋಡಿ ಈ ಥರ ನಾನು ಮೇಕಪ್ ಮಾಡಿದ್ದೀನಿ, ನೋಡ್ಬೋದು ಐಲ್ಯಾಶಸ್ ಎಲ್ಲ ಯಾವ ರೀತಿ ಕಾಣ್ತಾ ಉಂಟಂತ ಹೇಳಿ. ತುಂಬ ಸಿಂಪಲಾಗಿ ತುಂಬ ಈಸಿಯಲ್ಲಿ ಮೇಕಪ್ ಹೇಳಿದ್ದೀನಿ ನಾನು. ಇದನ್ನು ನೀವು ಡೈಲಿ ಬೇಕಿದ್ರೂ ಯೂಸ್ ಮಾಡ್ಬೋದು ಈ ಮೇಕಪ್ಪನ್ನು. ನೀವು ಡೈಲಿ ಹೋಗುವಾಗ ಸಹ ತುಂಬ ಹೆವಿ ಇಲ್ಲ, ಅನಿಸಲ್ಲ ಮೇಕಪ್ ಕಾಂಪ್ಯಾಕ್ಟ್ ಅದು ಇದು ಹಾಕಿದ್ರಿಂದ ಅಷ್ಟು ಬೆವರಿದ್ರೂ ನಿಮಗೆ ಏನೊಂದು ದೊಡ್ಡ ಇದು ಆಗೋದಿಲ್ಲ. ವಾಟರ್ ಪ್ರೂಫ್ ಆದ್ದರಿಂದ ತುಂಬ ಚೆನ್ನಾಗಿದೆ. ನೋಡಿ ಈ ಇಯರಿಂಗನ್ನು ನಾನು ಹಾಕಿದ್ದೀನಿ. ಓಕೆ, ನೋಡಿದ್ರಲ್ಲ ಮೇಕಪ್ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಒಮ್ಮೆ ಟ್ರೈ ಮಾಡಿ ನೋಡಿ, ಸಿಂಪಲಲ್ಲಿ ಮೇಕಪ್ ಮಾಡಿ ತೋರಿಸಿದ್ದೀನಿ ನಾನು. ಈಗ ಯಾರಿಗೆಲ್ಲ ಹಾಯ್ ಹೇಳಲಿಕ್ಕುಂಟು ಅವರಿಗೆಲ್ಲರಿಗೂ ಹಾಯ್ ಹೇಳ್ತಾ ಇದ್ದೀನಿ. ಅರುಣ್ ಅವರ ಬರ್ತ್ಡೇ, ಅರುಣ್ ಅವರೇ ವಿಶ್ ಯು ಹ್ಯಾಪಿ ಬರ್ತ್ಡೇ. ಹಾಗೂ ಅವರ ವೈಫ್ ಯಶೋಧಾ, ಅಮ್ಮ ಚೋಡಮ್ಮ ಹಾಗೂ ತಂದೆ ಮಹಾದೇವಪ್ಪ, ಹಾಯ್ ನಿಮಗೆಲ್ಲರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಇನ್ ಅಡ್ವಾನ್ಸ್.
ಹಾಗೂ ಭಾಸ್ಕರ್ ಚೆನ್ನೈ ಅವರ ಮಗ ಅನೂಪ್. ಅನೂಪ್ ಹ್ಯಾಪಿ ಬರ್ತ್ಡೇ ಪುಟ್ಟ, ಚೆನ್ನಾಗಿರು ನೀನು. ಧ್ವನಿಗಲ್ ಹಾಯ್ ರಮ್ಯಾ ಅವರೇ. ರಮ್ಯಾ ಅವರು ಅನಿತಾ ಅವರು ತಮ್ಮ ಫ್ರೆಂಡ್ ರಮ್ಯಂದು ಪಿಕ್ ಕಳಿಸಿದ್ದಾರೆ ಅವರದು ಬರ್ತ್ಡೇ ಅಂತ ಹೇಳಿ. ಒಮ್ಮೆ ನೀವೆಲ್ಲರೂ ಅವರ ಪಿಕ್ಕನ್ನು ನೋಡಿ ಬನ್ನಿ ಹಾಗೂ ಅವರಿಗೆ ವಿಶ್ ಮಾಡಿ. ರಮ್ಯಾವರೇ ನಿಮಗೆ ವಿಶ್ ಯು ಹ್ಯಾಪಿ ಬರ್ತ್ಡೇ, ನೀವು ಚೆನ್ನಾಗಿರಿ ಅಂತ ಹೇಳ್ತೀನಿ ನಾನು. ಆದಿತ್ಯ ಪುಟ್ಟ ಅವರ ಮಾಮ ಶ್ರೀನಿವಾಸ್ ಅವರೇ ಹಾಯ್ ಹೇಗಿದ್ದೀರಾ, ಹಾಗೂ ನಿಮ್ಮ ಎಲ್ಲ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಹ್ಯಾಪಿ ನ್ಯೂ ಇಯರ್. ತೇಜು ಹಾಯ್ ತೇಜು ಹೇಗಿದ್ದೀರಾ. ರತ್ನ ಅವರ ಮಗ ಸುಹಾಸ್ ಹಾಯ್ ಸುಹಾಸ್. ಮತ್ತು ರಾಮಕೃಷ್ಣ ಅವರ ಮಕ್ಕಳು ಅಪೇಕ್ಷಾ ಆ್ಯಂಡ್ ಅಪೂರ್ವ ಹಾಯ್ ಹೇಗಿದ್ದೀರಾ ನೀವೆಲ್ಲರೂ. ಆಮೇಲೆ ಸಮೀರ ಅವರ ಚಿಲ್ಡ್ರನ್ ಸನಾ ಸಹೀರ್ ಸನಾ ಹಾಗೂ ಸಹೀರ್ ಹಾಯ್ ಸನಾ ಹೇಗಿದ್ದೀರಾ. ಆಮೇಲೆ ಕಲ್ಪನಾ ಅವರ ಸನ್ ವಸಂತ ವಸಂತ ಹಾಯ್ ವಸಂತ. ಶರೀಫ್ ಅವರ ಮಗಳು ನಿಧಾ ನಿಧಾ ಹಾಯ್ ಪುಟ್ಟಿ. ಆಮೇಲೆ ಶ್ವೇತಾ ಅವರೇ ಹಾಯ್ ಹೇಗಿದ್ದೀರಾ. ಶ್ರೀದೇವಿಯವರ ಮಗಳು ನಿದೀಶಾ ನಿದೀಶಾ ಹಾಯ್ ಪುಟಾನಿ ಹೌ ಆರ್ ಯು. ಆಮೇಲೆ ಕೀರ್ತಿ ಅವರೇ ಹಾಯ್ ಹೇಗಿದ್ದೀರಾ. ಭದ್ರುನಿಸ್ ಅವರ ಮಗಳು ಸುಮಯ್ಯಾ ಸುಮಯ್ಯಾ ಹಾಯ್. ಹಾಗೂ ಅವರ ಹಸ್ಬೆಂಡ್ ಅರೀಫ್ ಹಾಯ್ ಅರೀಫ್. ಆಮೇಲೆ ಅವರ ಮಕ್ಕಳು ಸೇಜಾ ಫಾತಿಮಾ ಹಾಗೂ ಶೀಶಾ ಸುಲ್ತಾನ್ ಹಾಯ್ ಹೇಗಿದ್ದೀರಾ ನೀವೆಲ್ಲರೂ. ಸಾರಿ ಪ್ರೊನೌನ್ಸಿಯೇಷನಲ್ಲಿ ಸ್ವಲ್ಪ ರಾಂಗ್ ಆಗಿದ್ದರೆ ಸಾರಿ. ಆಮೇಲೆ ಪಲ್ಲವಿಯವರೇ ಹಾಯ್ ಹೇಗಿದ್ದೀರಾ ಪಲ್ಲವಿಯವರೇ. ಓಕೆ ಎಲ್ಲರಿಗೂ ನನ್ನ ಕುಟುಂಬದವ ಎಲ್ಲರಿಗೂ ನನ್ನ ಕಡೆಯಿಂದ ವಿಶ್ ಯು ಹ್ಯಾಪಿ ನ್ಯೂ ಇಯರ್. ನಿಮ್ಮ ಒಳ್ಳೆ ಕಷ್ಟದ ದಿನ ಎಲ್ಲ ಹೋಗಿ ನಿಮಗೆ ಒಳ್ಳೆ ದಿನ ಬರಲಿ ಅಂತ ಕೇಳ್ತಾ ಇದ್ದೀನಿ. ಇಷ್ಟರವರೆಗೆ ನಾನು ಹಾಯ್ ಹೇಳಿದೆ, ಇನ್ನು ಯಾರಿಗಾದರೂ ನಾನು ಮರೆತು ಹೋದರೆ ಸಾರಿ. ನಿಮಗೆ ನಾನು ಇನ್ನೊಮ್ಮೆ ನಿಮಗೆ ಖಂಡಿತವಾಗಲೂ ವಿಶ್ ಮಾಡ್ತೀನಿ. ಓಕೆ ಇಷ್ಟರಲ್ಲಿ ನಾನು ಇವತ್ತು ಇದನ್ನು ಮುಗಿಸ್ತೀನಿ. ತುಂಬನೇ ತುಂಬ ಥ್ಯಾಂಕ್ಸ್ ನಿಮಗೆ ಎಲ್ಲರಿಗೂ. ಹಾಗೂ ಯಾರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆ ನಿಮಗೆ ಲೈಕ್ ಆದರೆ ಪ್ಲೀಸ್ ಲೈಕ್ ಬಟನ್ ಅನ್ನು ಒತ್ತಿ, ಅಲ್ಲಿ ಲೈಕ್ ಬಟನ್ ಉಂಟು ಅದನ್ನು ನೀವು ಪ್ರೆಸ್ ಮಾಡಿ. ಓಕೆ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.